ಓಕೆ ಡೇ ಚಿಲ್ಡ್ರನ್ ಕನ್ನಡ ಒನ್ ಆಕ್ಟಿವಿಟಿ ಟರ್ ಟು ಟಹ ಓಕೆ ಡಿ ಚಿಲ್ಡ್ರನ್ ಹಿಯರ್ ಫಸ್ಟು ನೀವು ಈ ಥರನ ಬರ್ಕೋಬೇಕು ಓಕೆ ಈ ಥರ ನೀವು ಟರ್ ಟು ಟಹವರೆಗೂ ಬರ್ಕೋಬೇಕು ಈ ಥರ ನೀವು ಬರೋದಾದ ಮೇಲೆ ಮೂರು ಸರಿ ರೀಡ್ ಮಾಡಬೇಕು ಹೇಗೆ ಅಂದರೆ ಹೀಗೆ ಟರ್ ಪ್ಲಸ್ ಅ ಈಕ್ವಲ್ ಟು ಟ ಓಕೆ ಟರ್ ಪ್ಲಸ್ ಆ ಈಕ್ವಲ್ ಟು ಟರ್ ಪ್ಲಸ್ ಇ ಈಕ್ವಲ್ ಟು ಟಿ ಟರ್ ಪ್ಲಸ್ ಇ ಈಕ್ವಲ್ ಟು ಟಿ

ಟ ಪ್ಲಸ್ ಆ ಇದನ್ನ ಆ ಅನ್ಬೇಕು ಆಕಾರ ಓಕೆ ಟ ಟರ್ ಪ್ಲಸ್ ಇ ಟಿ ಇದು ಸನ್ ಟಿ ಇದು ಸನ್ ಇದು ದೊಡ್ಡ ಇ ಅದಕ್ಕೆ ಸನ್ ಇ ಬಂದಿರತ್ತಲ್ಲ ಪ್ಲಸ್ ಆಗಿ ಪ್ಲಸ್ ಸನ್ ಇ ಇದೆಯಲ್ಲ ಅದಕ್ಕೆ ಅವಾಗ ಏನ್ ಅನ್ಬೇಕು ನಾವು ಟಿ ಅಷ್ಟೇ ಹೇಳಬೇಕು ಟ ಪ್ಲಸ್ ಇ ಇದು ಇ ಹೋಗ ಹೌದಾ ಈಗ ಇದನ್ನ ನಾವು ಹೇಗೆ ಕರಿತೀವಿ ಇ ಅಷ್ಟೇ ಹೇಳ್ತೀವಿ ಇದನ್ನ ಇ ಅನ್ನಲ್ಲ ಈಶಾ ಓಕೆ ಇದು ಈ ಇಲ್ಲಿ ಅಷ್ಟೇ ಈ ಇದು ಈ ಇಶಾ ಎಳಿಬೇಕು ಇದನ್ನ ಸ್ವಲ್ಪ ಎಳಿಬೇಕು ಟ ಪ್ಲಸ್ ಈ ಟೀ ನೋಡಿ ದೀರ್ಘ ಬರುತ್ತೆ ದೊಡ್ಡ ಟೀಗೆ ದೀರ್ಘ ಬರುತ್ತೆ ಸಣ್ಣ ಟಿಗೆ ದೀರ್ಘ ಬರಲ್ಲ ದೀರ್ಘ ಯಾವ್ದು ಬರಲ್ಲ ಅದನ್ನ ಟೀ ಅಷ್ಟೇ ಅನ್ಬೇಕು ದೀರ್ಘ ಯಾವ್ದು ಬರುತ್ತೆ ಅದನ್ನ ಎಳಿಬೇಕು ಎಳಿಬೇಕು ಅಂದ್ರೆ ಡ್ರ್ಯಾಗ್ ಮಾಡ್ಬೇಕು ಡ್ರ್ಯಾಗ್ ಮಾಡಬೇಕು ಅಂದ್ರೆ ಟೀ ಇದನ್ನು ಹೇಗೆ ಹೇಳ್ಬೇಕು ಟಿ ಇದನ್ನು ಹೇಗೆ ಹೇಳ್ಬೇಕು ಟಿ ಒನ್ಸ್ ಅಗೇನ್ ಟಿ 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 ಇದನ್ನು ಹೇಗೆ ಹೇಳ್ಬೇಕು ಟಿ 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 ದಿಸ್ ಟೈಪ್ ಓಕೆ ದೆನ್ ಟ ಪ್ಲಸ್ ಉ ಟು ನೋಡಿ ಇದು ಸಣ್ಣ ಊ ಇದೆ ಇದು ಸಣ್ಣ ಟು ಟು ಒಂದೇ ಬಾಲ ಐತಲ್ಲ ಅದಕ್ಕೆ ಟು ಅಷ್ಟೇ ಇದು ಸನ್ ಟು ಟ ಪ್ಲಸ್ ಉ ಇದು ದೊಡ್ಡ ಹೂ ಇದೆ ಇದು ಸಣ್ಣ ಹೂ ಇದೆ ಇದು ದೊಡ್ಡ ಹೂ ಇದೆ ಇಲ್ಲಿ ಎರಡು ಬಾಲ ಹಾಕ್ತೀವಿ ನಾವು ಟೂ ಸಣ್ ಟುನಾ ಟು ಅಷ್ಟೇ ಹೇಳಬೇಕು ದೊಡ್ಡ ಟೂ ನ ಟೂ ಅಂತ ಹೇಳಬೇಕು ಓಕೆ ಸಣ್ಣ ಟು ದೊಡ್ಡ ಟೂನಾ ಟೂ ಅಂತ ಹೇಳಬೇಕು ಎರಡು ಬಾಲ ಇದೆಯಲ್ಲ ಎಳಿಬೇಕು ಟೂ ಓಕೆ ಇದೇ ಥರ ಕೂ ಇದ್ದರೆ ಕೂ ದೊಡ್ಡ ಕೂ ಇದ್ರೆ ಕೂ ಗೂ ಇದ್ರೆ ಗು ದೊಡ್ಡ ಗೂ ಇದ್ರೆ ಗೂ ಈ ಥರ ಓದಬೇಕು ಆಮೇಲೆ ಟ ಪ್ಲಸ್ ರು ಟರ್ ಪ್ಲಸ್ ರು ಸೇರಿ ಟ್ರ ಟ್ರ ಆಗುತ್ತೆ ಟ್ರೂ ಟ್ರೂ ಓಕೆ ಸಾರಿ ಟ್ರೂ ಆಗುತ್ತೆ ಟ್ರೂ ಓಕೆ ಟ ಪ್ಲಸ್ ಎ ಟೆ ಇದು ಸನ್ ಎ ಅದೇ ಅಲ್ವಾ ಅದಕ್ಕೆ ಟೆ ಟ ಪ್ಲಸ್ ಎ ಇಲ್ಲಿ ದೊಡ್ಡ ಎ ಇದೆ ಎ ಇದು ಸನ್ ಇದು ಇದು ಎ ದೊಡ್ಡ ಎ ಅಲ್ವಾ ಸನ್ ಎ ಬಂದಾಗ ನಾವು ಬೇಕು ಟೇ ಇದಕ್ಕೆ ಸನ್ ಟೇ ಇದಕ್ಕೆ ಟೇ ದೀರ್ಘ ಬಂದಿದೆಯಲ್ಲ ದೀರ್ಘ ಬಂದಿರೋದನ್ನ ಎಳಿಬೇಕು ಟೇ ಹೀಗೆ ಓಕೆ ದೆನ್ ಐ ಟರ್ ಪ್ಲಸ್ ಐ ಐ ಟರ್ ಪ್ಲಸ್ ಐ ಐ ಬಂದಿದೆಯಲ್ಲ ಆವಾಗ ನಾವು ಟೈ ಅಂತ ಹೇಳಬೇಕು ಕಗದ ಕೆಳಗಿದು ಬಂದ್ರೆ ಕೈ ಅನ್ಬೇಕು ಗದ ಕೆಳಗಿದು ಬಂದರೆ ಗೈ ಅನ್ಬೇಕು ಓಕೆ ಟೈ ಓಕೆ ಐ ಅಂತೀವಲ್ಲ ಹಾಗೆ ಟೈ ಕೈ ಮೈ ಬೈ ಹೀಗೆ ಹೀಗೆ ಅನ್ಬೇಕು ಟ ಪ್ಲಸ್ ಓ ಇಲ್ಲಿ ಸನ್ ಓ ಇದೆ ಅದಕ್ಕೆ ಟೋ ತಲೆಗೆ ಸೊ ಕೊಂಬು ಹಾಕಿ ಎರಡು ಬಾಲ ಹಾಕಬೇಕು ಟೋ ಓಕೆ ಎರಡು ಬಾಲ ತಲೆಗೊಂದು ಕೊಂಬು ಸುತ್ತತೈತಿ ಅದಕ್ಕೆ ಟೋ ಅಂತ ಹೇಳ್ತೀವಿ ಟೋ ದೀರ್ಘ ಬಂದಿಲ್ಲ ಇಲ್ಲಿ ಇದು ಸನ್ ಟೊ ದೀರ್ಘ ಬಂದರೆ ದೊಡ್ಡ ಟೊ ಇದನ್ನು ಹೇಗೆ ಇದನ್ನ ಹೇಗೆ ಉಚ್ಚರಿಸಬೇಕು ಟೋ ಟ ಪ್ಲಸ್ ಓ ನೋಡಿ ಇದನ್ನು ಓ ಅಂತೀವಿ ಹೌದಾ ಇದನ್ನು ಓ ಅಂತೀವಿ ಹೌದಾ ಟ ಪ್ಲಸ್ ಓ ಟೋ ಟ ಪ್ಲಸ್ ಓ ಟೋ ಹೀಗೆ ದೀರ್ಘ ಬಂದಿರೋದು ದೊಡ್ಡದು ಅದನ್ನು ದೀರ್ಘವಾಗಿ ಉಚ್ಚರಿಸ್ಬೇಕು ಉಚ್ಚರ್ಸೋದು ಎಳಿಬೇಕು ಡ್ರ್ಯಾಗ್ ಮಾಡಬೇಕು ಟೋ ಈ ಥರ ಓಕೆ ದೀರ್ಘ ಬಂದಿರೋದು हा निम तलेलिटको बेको कीप इनो माइड ओके ट प्लस औ औ औ ई ट ना टक हाचबेको टौ कव क बन्दले कौ मौ बहु गौ ओके ट प्लस औ टौ ट प्लस औ टौ ओके देन ट प्लस अम 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 ओके ट प्लस अम ಟಮ್ ಟಮ್ ಮಮ್ ಗಮ್ ಕಮ್ ಓಕೆ ಹೀಗೆ ಟ ಪ್ಲಸ್ ಅಹ ಟ ಪ್ಲಸ್ ಅಹ ಟಹ 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 ಕ ಅಂದರೆ ಕಹ ಗ ಅಂದ್ರೆ ಗಹ ಓಕೆ ಈ ಥರ ನೀವು ಅರ್ಥ ಮಾಡಿಕೊಂಡು ರೀಡ್ ಮಾಡಿ ಅಂದರೆ ಶಾಶ್ವತವಾಗಿ ನಿಮ್ಮ ಮೈಂಡಲ್ಲಿ ಉಳಿತೈತಿ ಯಾವ ಅಕ್ಷರಕ್ಕೆ ದೀರ್ಘ ಒಂದಿರ್ತೈತಿ ಅದನ್ನು ಎಳಿಬೇಕು ಡ್ರ್ಯಾಗ್ ಮಾಡಬೇಕು ಯಾವ ಅಕ್ಷರಗಳಿಗೆ ಒಂದು ಬಾಲ ಬಂದರೆ ಎಳೆಯೋಂಗಿಲ್ಲ ಎರಡು ಬಾಲ ಬಂದರೆ ದೊಡ್ಡ ಬಾಲ ಬಂದರೆ ಎಳಿಬೇಕು ಯಾವ ಅಕ್ಷರಗಳಿಗೆ ದೀರ್ಘ ಕೊಂಬು ಬಂದಿರುತ್ತೆ ಅದನ್ನು ಎಳಿಬೇಕು ಓಕೆ ಈಗ ನೋಡಿ ಟಿ ಟೀ ಟು ಟೂ ಟೇ ಟೇ ಹೀಗೆ ಓಕೆ ಟೋ ಟೋ ಹೀಗೆ ಈ ಥರ ನೀವು ಓದುವಾಗ ಗಮನದ ಇಟ್ಕೊಂಡು ಓದಿ ಅದನ್ನೆಲ್ಲಾನು ಓಕೆ ಈ ಥರ ಬರೆದು ಓದಿ ಆಮೇಲೆ ಏನು ಮಾಡಿ ಈ ವರ್ಕಿಗೆ ಬರಬೇಕು ನೀವು ಕಾಗುಲಗಳನ್ನು ಬರೆಯೋಕ್ಕೆ ಬರಬೇಕು ಹೇಗೆ ಇವತ್ತು ಟ ಟ ಇದೆಯಲ್ಲ ಟ ಟು ಟ ನಿಮಗೆ ಹೇಗೆ ಮಾಡಬೇಕು ಅಂತ ಡೈಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಫಸ್ಟ್ ಟ ಅಂತ ಬರೆದ್ರೆ ಟ ಎಂಡ್ ಆಗೋವರೆಗೂ ಅದನ್ನೇ ಬರಿಬೇಕು ಆಮೇಲೆ ನೆಕ್ಸ್ಟ್ ಟಾಗೆ ಬರಬೇಕು ಟಾ ನೆಕ್ಸ್ಟ್ ಅದಾಗೋವರೆಗೂ ಅದನ್ನೇ ಬರಿಬೇಕು ಪೇರೆಂಟ್ಸ್ ನೀವು ಇಲ್ಲಿ ಹಾಕಿ ಕೊಡಲೇಬೇಕು ಮಾಡಲ್ಸ್ನ ಓಕೆ ರೆಡ್ ಪೆನ್ನೇ ತೊಗೊಳ್ಳಿ ದಯವಿಟ್ಟು ಪೆನ್ಸಿಲಲ್ಲೇ ಮಾತ್ರ ಲೈನ್ ಹಾಕೊಡ್ಬೇಡಿ ಮಕ್ಕಳು ಸಿಕ್ಕಾಪಟ್ಟೆ ಅರೇಂಜ್ ಮಾಡ್ತಾವಲ್ಲ ಲೈನ್ ಎಲ್ಲ ಕಟ್ ಅರೇಜ್ ಆಗೋಗುತ್ತೆ ಅದಕ್ಕೆ ದಯವಿಟ್ಟು ರೆಡ್ ಪೆನ್ಸಿಲೇ ತೊಗೊಳ್ಳಿ ರೆಡ್ ಪೆನ್ಸಿಲ್ ಇಂದನೆ ಹಾಕಿಕೊಡಿ ನಾನು ಇಲ್ಲಿ ಪೆನ್ಸಿಲ್ ತೊಗೊಂಡಿದ್ದೀನಿ ಮಕ್ಕಳಿಗೆ ತೋರಿಸೋಕ್ಕೋಸ್ಕರ ಬಟ್ ನೀವು ಈ ಮಾಡಲ್ಸ್ನ ಮೇಲೆ ಇಲ್ಲಿ ಸೈಡು ಆಮೇಲೆ ಕಾಲಮ್ಸು ನೀವೇ ಹಾಕೊಡ್ಬೇಕು ಪೇರೆಂಟ್ಸ ಹಾಕ್ಕೊಡ್ಬೇಕು ಮಾಡಲ್ಸ್ ಮಾತ್ರ ನೀವೇ ಹಾಕೊಡಿ ದಯವಿಟ್ಟು ಆಮೇಲೆ ಅವ್ರು ಬರೆಯುವಾಗ ಸ್ಟ್ರೇಟ್ ಸ್ಟ್ರೇಟ್ ಹೀಗೆ ಬರೀತಾ ಇದೀಟ್ ರಿಪೀಟ್ ಲೆಟರ್ ಬರಿತಾ ಇದ್ದಾರೋ ಅನ್ನೋದು ಗಮನಿಸಿ ಹೀಗೆ ಬರೆಯೋಕೆ ಬಿಡಬೇಡಿ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಇದು ಫುಲ್ ಕಂಪ್ಲೀಟ್ ಆಗೋವರೆಗೂ ಹೀಗೆ ಬರ್ಸಿ ಓಕೆ